ದೆಹಲಿಯಲ್ಲಿ ಯುವತಿ ಮೇಲಿನ ಗ್ಯಾಂಗ್ ರೇಪ್ ಖಂಡಿಸಿ ದೇಶವ್ಯಾಪಿ ಪ್ರತಿಭಟನೆಗಳು ಮುಂದುವರೆದಿದೆ. ಇಂದು ತುಮಕೂರಿನಲ್ಲಿ ಕೂಡ ವಿವಿಧ ಸಂಘಟನೆಗಳು ಪ್ರಕರಣ ಖಂಡಿಸಿ ಪ್ರತಿಭಟನೆ ನಡೆಸಿದವು. ಇಲ್ಲಿನ ಟೌನ್ ಹಾಲ್ ನಿಂದ ಡಿಸಿ ಕಚೇರಿವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಅಲ್ಲದೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡಬೇಕು ಹಾಗೂ ಕೇಂದ್ರ ಸರ್ಕಾರ ಇಂತಹ ಪ್ರಕರಣಗಳಿಗೆ ನೂತನ ಕಾನೂನನ್ನು ಜಾರಿಗೆ ತರಬೇಕು ಅಂತ ಜಾರಿಗೆ ತರಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಇಂತ ಒಂದು ಸನ್ನಿವೇಶಗಳು ಎಂದು ಮರುಕಳಿಸಬಾರದು. ಈ ತರ ಒಂದು ಪ್ರಸಂಗಗಳು ನಡೆದಾಗ ಖಂಡಿತ ಅಂತವರಿಗೆ ಅತ್ಯಂತ ಕಠಿಣವಾದ ಶಿಕ್ಷೆ ಕೊಡಬೇಕು ಅನ್ನ ಒಂದು ಉದ್ದೇಶದಿಂದ ಇಂತ ಒಂದು ಪ್ರೊಟೆಸ್ಟ್ ವಾಕ್ ಅನ್ನೋದನ್ನ ಮಾಡ್ತಾ ಇದೀವಿ. ಹ್ಯೂಮನ್ ರೈಟ್ಸ್ ಏನಿದೆ ಹಾಗೇನೆ ವುಮನ್ ರೈಟ್ಸ್ ಏನಿದೆ ಸೋ ಅದು ಕಾನೂನಿನ ತಿದ್ದುಪಡಿ ಆಗಬೇಕಾಗುತ್ತೆ. ಅತ್ಯಂತ ಕಠಿಣವಾದಂತ ತಿದ್ದುಪಡಿ ಆಗಬೇಕಾಗುತ್ತೆ. ಅಮೆಂಡ್ಮೆಂಟ್ ಹೌದು. ಶಿಕ್ಷೆ ಏನು ಅಂತಂದ್ರೆ ಕೇವಲ ಶಿಕ್ಷೆ ಜೊತೆಗೆ ಶಿಕ್ಷೆ ಕೊಡೋದು ಒಂದೇ ಅಲ್ಲ, ಅದು ಜಾರಿಗೆ ತಗೊಂಡ್ಬರಬೇಕಾಗುತ್ತೆ. ನಾವು ಅಮೆಂಡ್ಮೆಂಟ್ ಆಗಬೇಕಾಗುತ್ತೆ.